हाय हेलो नमस्कार एल्लरिगू हेगिदीरा सो नानिवत्तोंदु दिडीरागी माडुवंत रेसिपी तगोंडु निम्म मुंदे बंदिदीनि इल्लि नोड्ता इरबहुदु नीवु नानु चेन्नागि ग्रीन लीव्स अन्न इतर कट माडि इट्टिदीनि इदक्के डिल लीव्स अंत हेळ्तारे अथवा कन्नडदल्लि ಸಬ್ಬಸ್ಗೆ ಸೊಪ್ಪು ಅಂತ ಹೇಳ್ತಾರೆ ಸೋ ಹಾಗಾದ್ರೆ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಬೇಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ತುಂಬಾ ಹೆಲ್ದಿ ಗ್ರೀನ್ ಲೀವ್ಸ್ ಯಾವುದು ಇರುತ್ತೆ ಅದು ತುಂಬಾನೇ ಹೆಲ್ದಿ ಸೋ ಒಂದು ಕಟ್ಟು ನಾನು ಸಬ್ಬಸ್ಗೆ ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿ ಈ ತರ ಕ್ಲೀನ್ ಆಗಿ ತೊಳೆದು ಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋ ಅದಕ್ಕೆ ಒಂದು ಪೊಟೇಟೋನ ಈ ರೀತಿ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತುಂಬಾ ಗಾರ್ಲಿಕ್ ತಗೊಂಡಿದ್ದೀನಿ ಇಲ್ಲಿ ನೋಡಬಹುದು ನಾನು ಕೆಲವೊಂದು ಗಾರ್ಲಿಕ್ ಸಿಪ್ಪೆ ಕೂಡ ಹಾಕಿದ್ದೀನಿ ಯಾಕೆಂದ್ರೆ ಸಿಪ್ಪೆ ಕೂಡ ಹಾಕಿದ್ರೆ ಅದರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಗಾರ್ಲಿಕ್ ನಾವು ತುಂಬಾ ಕಡಿಮೆ ತಿಂತೀವಿ ಆಕ್ಚುಲಿ ಗಾರ್ಲಿಕ್ ತುಂಬಾ ಜಾಸ್ತಿ ತಿನ್ನಬೇಕು ಯಾಕೆಂದ್ರೆ ಗಾರ್ಲಿಕ್ ನಮಗೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಶೀತ ನೆಗಡಿ ಎಲ್ಲ ಇದ್ದವರು ಗಾರ್ಲಿಕ್ ಅನ್ನು ತುಂಬಾ ತಿನ್ನಬೇಕು ನನಗಂತೂ ತುಂಬಾ ಸೈನಸ್ ಪ್ರಾಬ್ಲಮ್ ಇರುತ್ತೆ ಹಾಗೆ ನಾನು ತುಂಬಾ ಗಾರ್ಲಿಕ್ ತಿಂತೀನಿ ಸೋ ಹಾಗೆ ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಬಹುದು ನೀವು ಸಾಸಿವೆ ತಗೊಂಡಿದ್ದೀನಿ ಜೀರಿಗೆ ಇದೆ ರೆಡ್ ಚಿಲ್ಲಿ ಪೌಡರ್ ಹಾಗೆ ಅರಶಿನ ಸೋ ಇವೆಲ್ಲ ಹಾಕಿ ಒಂದು ಪಲ್ಯನ ಬೇಗ ಮಾಡೋಣ ಸೋ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೋ ಮೊದಲಿಗೆ ನಾನು ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಬಿಸಿ ಮಾಡೋದಕ್ಕೆ ಸೋ ಇವಾಗ ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕೋಣ ಸೋ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ಕೂಡಲೇ ನಾವು ನೋಡೋಣ ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಒಂದು ಓಕೆ ಎಣ್ಣೆ ಬಿಸಿಯಾಗಿದೆ ಸೋ ಮೊದಲಿಗೆ ಸಾಸಿವೆ ಸೋ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬಂದ ಮೇಲೆ ಜೀರಿಗೆ ಹಾಕ್ತಾ ಇದೀನಿ ಓ ಜೀರಿಗೆನು ಚೆನ್ನಾಗಿ ಚಟಪಟ ಅಂತ ಇದೆ ಹಾಗಾದ್ರೆ ಇವಾಗ ಗಾರ್ಲಿಕ್ ಹಾಕೋಣ ಗಾರ್ಲಿಕ್ ಅನ್ನು ತುಂಬಾ ಫ್ರೈ ಮಾಡಿಬಿಡಿ ತುಂಬಾ ಕಪ್ಪಾಗೋಷ್ಟು ಸ್ವಲ್ಪ ಅದರದ ಏನು ರಾ ಸ್ಮೆಲ್ ಇದೆ ಅದು ಹೋಗೋಷ್ಟು ಅಷ್ಟೇ ಅಷ್ಟೇ ಚೆನ್ನಾಗಿ ಒಂದು ಒಂದು 1 ನಿಮಿಷ ಅಷ್ಟು ಫ್ರೈ ಮಾಡಿದ್ರೆ ಸಾಕು ನೋಡಿ ಆಲ್ರೆಡಿ ಇದು ಸ್ವಲ್ಪ ಇದ ಫ್ರೈ ಆಯ್ತು ಸೋ ಇವಾಗ ಒಂದು ಈರುಳ್ಳಿ ಈರುಳ್ಳಿ ಕೂಡ ಇವಾಗ ಚೆನ್ನಾಗಿ ಫ್ರೈ ಆಯ್ತು ಸೋ ಹಾಗಾದ್ರೆ ಇದಕ್ಕೆ ಇವಾಗ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೋನ ಸೇರಿಸೋಣ ಸೋ ನೋಡಿ ಟೊಮೆಟೋ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಇದ್ರೆ ಸಾಕು ತುಂಬಾ ಪ್ಯೂರೇ ಮಾಡೋದು ಬೇಡ ಸೋ ಇವಾಗ ನಾನು ಪೊಟೇಟೋನ ಮಿಕ್ಸ್ ಮಾಡ್ತಾ ಇದೀನಿ ಆಲೂಗಡ್ಡೆನ ಯಾಕೆಂದ್ರೆ ಸೊಪ್ಪಿನಕ್ಕಿಂತ ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಹಾಗಾಗಿ ಇದರ ಜೊತೆಗೆ ಫ್ರೈ ಮಾಡಿಬಿಟ್ಟು ಮೊದಲೇ ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಮೇಲೆ ಕೊನೆಗೆ ನಾವು ಸೊಪ್ಪು ಹಾಕಕ್ಕೆ ನಮಗೆ ಈಜಿ ಆಗುತ್ತೆ ಸೋ ಇವಾಗ ನಾವು ಇದಕ್ಕೆ ಸ್ವಲ್ಪ ಅರಶಿನನ ಹಾಕೋಣ ಓಕೆ ಹಾಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಕೂಡ ಹಾಕ್ತಾ ಇದೀನಿ ಸೋ ಇವಾಗ ಇದು ನೀಟಾಗಿ ಫ್ರೈ ಆಗ್ತಾ ಇದೆ ಸೋ ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡೋಣ ಸೋ ನೀರು ಹಾಕಿದೀನಿ ಸೋ ಆಲೂಗಡ್ಡೆ ಬೇಯೋದಕ್ಕೆ ಒಂದು 5 ಮಿನಿಟ್ಸ್ ಆದರೂ ಬೇಕು ಸೋ 5 ಮಿನಿಟ್ಸ್ ಇದೆ ತರ ಮುಚ್ಚಿಬಿಟ್ಟು ಸ್ಲೋ ಫ್ಲೇಮ್ ಅಲ್ಲಿ ಇಡೋಣ ಸೋ ನೋಡಿ ನಮ್ಮ ಆಲೂಗಡ್ಡೆ ಏನು ಹಾಕಿದೀವಿ ತುಂಬಾ ಚೆನ್ನಾಗಿ ಬೆಂದಿದೆ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗಬೇಡಿ ಯಾಕೆಂದ್ರೆ ನಾವು ಇವಾಗ ಸೊಪ್ಪನ್ನ ಆಡ್ ಮಾಡ್ತಾ ಇದೀವಿ ಸೊಪ್ಪಿಂದ ನೀರು ಬಿಡ್ಕೊಳ್ಳುತ್ತೆ ಹಾಗಾಗಿ ಎಕ್ಸ್ಟ್ರಾ ನೀರು ಏನು ಹಾಕಕ್ಕೆ ಹೋಗಬೇಡಿ ಸೋ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೋ ನೋಡಿ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ
सो नोडी फाइनली पल्य रेडी आगिदे बिसी इरोद्रिंद इदु कैमरद मेले यावागलू हबे बरुत्ते नोडी इल्ली सो इष्टु नीट आगि क्लीन आगि तुंबा ईजी रेसिपी माडोदक्के तुंबा ईजी सो इवाग इदन्न नानु डिश औट माड्तीनि सो नोडी रीति पल्य रेडी आगिदे नीवु इदे तर माड्कोळ्ळि सो नानु इवाग इदन्न टेस्ट माड्तीनि हेगागिदे अंत सूपर आगि बंदिदे सो नीवुनु इदे तर ट्रै माडि चपातिगंतू तुंबा ओळ्ळे कॉम्बिनेशन सो नानु इवत्तु अन्न जोते तिन्नोके स्वल्प अस्टु ड्राई माडिल्ला नीवु नोडि इष्टु ड्राई माडिल्ला स्वल्प इन्नु वाटर कन्सिस्टेंसी इदे निमगे बेकु अंद्रे चपाती जोते तिन्नोदक्के इन्नु ड्राई माड्कोळ्ळबहुदु ऐ होप निमगे इवत्तिन नन्न सब्बस्के सोप्पु अथवा डिल लीव्स पल्य रेसिपी इष्ट आगिरबहुदु अंत अन्कोतीनि सो इष्ट आद्रे नन्न ई वीडियोगे ओंदु लाइक कोडि हागे ई वीडियोन एल्लर जोते शेर माडि ಹಾಗೆ ನನ್ನ ಚಾನೆಲ್ ಹೆಸರು ಬಂದ್ಬಿಟ್ಟು ಶಾಲೂಸ್ ಲೈಫ್ ಅಂಡ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಒಂದು ಕ್ವಿಕ್ ಆಗಿ ಮಾಡುವಂತ ರೆಸಿಪಿಗಳನ್ನು ತಗೊಂಡು ನಿಮ್ಮ ಮುಂದೆ ಯಾವಾಗಲೂ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್